ಶೋಚನೀಯ ಸ್ಥಿತಿಯಲ್ಲಿದ್ದ ಡಿಸಿಸಿ ಬ್ಯಾಂಕ್ ಇಂದು ದೇಶಕ್ಕೆ ನಂಬರ್ 1 ಆಗಿರುವುದು ಸಹಕಾರ ರಂಗ ಅಭಿವೃದ್ಧಿಯ ಹೆಬ್ಬಾಗಿಲು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಜಿಟಿ ದೇವೇಗೌಡ ಅವರು ತಿಳಿಸಿದ್ದಾರೆ. ಕೋಲಾರದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸೇರ್ಪಡೆ ಕುರಿತು ನಾನು ಸಿದ್ದರಾಮಯ್ಯ ಅವರ ಜೊತೆ ಯಾವುದೇ ಚರ್ಚೆ ನಡೆಸಿಲ್ಲ. ನಾನು ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ಕೈಮುಗಿದು ಹೊರಬಂದಾಗಿನಿಂದ ನನಗೆ ಜೆಡಿಎಸ್ ಮುಖಂಡರಿಂದ ಯಾವುದೇ ಫೋನ್ ಕಾಲ್ ಬಂದಿಲ್ಲ ಎಂದು ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷ ಹಾಗೂ ಶಾಸಕ ಜಿಟಿ ದೇವೇಗೌಡ ಅವರು ಸ್ಪಷ್ಟಪಡಿಸಿದ್ದಾರೆ. ಮಾರ್ಕೆಟಿಂಗ್ ಫೆಡರೇಷನ್ ಇರಬಹುದು, ಅಲ್ಲಿಂದ ಡೆಲ್ಲಿಯಲ್ಲಿರ್ತಕ್ಕಂತ ನಮ್ಮ ಎಲ್ಲ ದೇಶದ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ ಗೌಡರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಸಹಕಾರಿಗಳೆಲ್ಲ ಪರವಾಗಿ ನಮ್ಮ ಶ್ರೀನಿವಾಸ ಗೌಡರಿಗೆ ಇನ್ನೂ ಆ ರೀತಿಯ ಹೆಚ್ಚಿನ ಅವಕಾಶಗಳು ಒದಗಿ ಕೇಂದ್ರಕ್ಕೆ ಸೇವೆಯನ್ನು ಶಕ್ತಿಯನ್ನ ವೀರಾಮಯ್ಯ ಸ್ವಾಮಿ ಚಾಮುಂಡೇಶ್ವರಿ ಕಂಡಿದೆ ಅಂತೇಳಿ ನಮ್ಮೆಲ್ಲ ಸಕಾಲ ಕೊಟ್ಟ ಅಭಿನಂದನೆ ಸಲ್ಲಿಸ್ತೇನೆ. ಬ್ಯಾನಲ್ಲಿ ಕುರಿತು ನಾನು ಹಿಂದೆ ಮಹಾಮಂಡಲ ಅಧ್ಯಕ್ಷ ನಾವು ಕೂಡ ಬಂದಿದ್ದೆ. ಅವ್ರು ಪ್ರಥಮವಾಗಿ ಕಟ್ಟಿದಂತ ಯೂನಿಯನ್ ಬಿಲ್ಡಿಂಗ್ ಕಟ್ಟುವಾಗ ಕೂಡ ನಾನಿದ್ದೆ. ಸಹಕಾರ ಮಂತ್ರಿಯಾಗ ಕೂಡ ಬಂದಿದ್ದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಶೋಚನೀಯ ಶಾಸ್ತ್ರಿಯವರ ಆಡಳಿತದ ಸಂದರ್ಭದಲ್ಲಿ ಅಲ್ಲಿ ಏನು ಸಹಕಾರ ಸಂಘವನ್ನ ಹಾಲಿನ ಸಂಘವನ್ನ ಹುಟ್ಟಾಕಿದ್ರು. ಅಮೂರು ಕುರಿಯಂತವರು ಏನು ಅಧ್ಯಕ್ಷರಾಗಿ ಅಪಾರ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೋ, ನಮ್ಮ ಕರ್ನಾಟಕಕ್ಕೆ ಎಂ ವಿ ಕೃಷ್ಣಪ್ಪ ಅವರು ಹಾಲ್ಯಾಂಡ್ನಿಂದ ಅಡುಗೆಗಳಲ್ಲಿ ಹಸುಗಳನ್ನು ತಂದು ಬನ್ನೇರುಘಟ್ಟದಲ್ಲಿ ಸಾಕಿ ಈ ರಾಜ್ಯದ ರೈತರಿಗೆ ಇಂಟ್ರೊಡ್ಯೂಸ್ ಮಾಡುವವರು ಪರಿಚಯಿಸಿದರು. ಈ ಕೆಎಂಎಫ್ ಪ್ರತಿಷ್ಠಾಪನೆಗೊಳ್ಬೇಕಾದ್ರೆ ಎಂ ವಿ ಕೃಷ್ಣಪ್ಪನವರು ಕಾರಣ. ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿನೇ ಈ ಜಿಲ್ಲೆಯವರು ಕೆ ಸಿ ರೆಡ್ಡಿಯವರು. ಆ ರೀತಿ ನಮ್ಮ ಕಾಲದಲ್ಲಿ ಬೈರೇವರು ಜೊತೆಯಲ್ಲಿ ಅವ್ರ ಶಿಷ್ಯರಾಗಿ ಶ್ರೀನಿವಾಸ ಅವರು